ತಲಕಾಡಿನ ವೈಭವ. ನಮ್ಮ ತಲಕಾಡು ಇಲ್ಲೇ ನಮ್ಗೆ ಹತ್ರದಲ್ಲಿ ಇರ್ತಕ್ಕಂಥ ನಿಯರೆಸ್ಟ್ ಪ್ಲೇಸ್ ಹೌದಲ್ವಾ. ಆ ತಲಕಾಡು ಯಾವ ರೀತಿ ವೈಭವೋಪೇತವಾಗಿತ್ತು, ಗಂಗರು ಆಳ್ವಿಕೆಯನ್ನು ಮಾಡಿದ್ರು, ಹಲವಾರು ರಾಜವಂಶರು ಆಳ್ವಿಕೆಯನ್ನು ಮಾಡಿರ್ತಕ್ಕಂಥದ್ದು ನಮಗೆ ಗೊತ್ತು ಹೌದಲ್ವಾ. ನಮಗೀಗಲೂ ಕೂಡ ತಲಕಾಡು ಗಂಗರಂತ ತಲಕಾಡು ಅಂದರೆ ತಲಕಾಡಿನ ಗಂಗರು ಅಂದರೆ ಸಹ ಕರೀತು ಅಂದರೆ ತಲಕಾಡಿನಲ್ಲಿ ರಾಜಧಾನಿ ಕೊಡ್ಕೊಂಡು ಆಳ್ವಿಕೆಯನ್ನು ಮಾಡಿರ್ತಕ್ಕಂಥದ್ದು. ಇದು ಒಂದು ಪ್ರವಾಸ ಕಥನ. ಪ್ರವಾಸ ಕಥನ ಅಂತಂದ್ರೇನು, ನಾವೆಲ್ಲರೂ ಟೂರ್ ಹೋಗ್ತೀವಿ. ಟೂರ್ ಹೋದಾಗಿಂತ ಅಂದರೆ ಮುಗಿಸೋರಿಗೆ ಏನೇನು ನೋಡಿದ್ವಿ, ನಮ್ಗೆ ಏನೇನು ಅನುಭವ ಆಯಿತು, ಅವರೆಲ್ಲವನ್ನ ಬರವಣಿಗೆ ರೂಪದಲ್ಲಿ ಬಂದಿಟ್ಟರೆ ಅದೇ ಪ್ರವಾಸ ಕಥನ. ಈ ಒಂದು ಪ್ರವಾಸ ಕಥನವನ್ನು ತಿಳಿಸ್ಕೊಡ್ತಾ ಇರೋದು ಬರೋರು ಹಿರೇಮಲ್ಲೂರು ಈಶ್ವರ ಅಂತಕ್ಕಂಥದ್ದು. ಹಿರೇಮಲ್ಲೂರು ಈಶ್ವರ ಅಂತಕ್ಕಂಥವ್ರು ತಲಕಾಡಿನ ವೈಭವ ಅಂತಕ್ಕಂಥದ್ದನ್ನು ಬರೆದಿರ್ತಕ್ಕಂಥದ್ದು. ಇವರು ಹಿರೇಮಲ್ಲೂರು ಈಶ್ವರ ಅಂತಕ್ಕಂಥವ್ರು 1922 ಜನಿಸಿದ್ರು. 1998 ಇದ್ರು. 1998 ಮರಣವನ್ನು ಹೊಂದಿದ್ರು. ಇವರು ಎಲ್ಲ ಜನಪ್ಪ ಅಂದರೆ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಹಿರೇಮಲ್ಲೂರು ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಜನಿಸಿದರು. ಹಿರೇಮಲ್ಲೂರು ಈಶ್ವರ ಅಂತಕ್ಕಂಥವ್ರು. ಇವರು ಹಲವಾರು ಕೃತಿಗಳನ್ನು ರಚನೆ ಮಾಡಿದ್ದು, ಕವಿ ಕಣ್ಣನಾಡು, ವಿಷಗಳು, ಭಾರತದ ಹಳ್ಳಿಗಳು, ಹಾಲ ಹಲ, ಶಿವನ ಬುಟ್ಟಿ, ತಾಯಿ ನೋಟ, ರಾಜರಾಣಿ ನೆಂಕು, ಇದು ಮುಂತಾದವುಗಳನ್ನ ರಚನೆ ಮಾಡಿರ್ತಕ್ಕಂಥವ್ರಿಗೆ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಪ್ರಶಸ್ತಿಗಳು ಸಿಕ್ಕಿಲ್ಲ, ಪದವಿ ಅಂತಕ್ಕಂಥದ್ದು ಡಾಕ್ಟರೇಟ್ ಪದವಿ ಮಾತ್ರ ಸಿಕ್ಕಿರ್ತಕ್ಕಂಥದ್ದು. ಹಿರೇಮಲ್ಲೂರೀಶ್ವರ 1922 ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಹಿರೇಮಲ್ಲೂರು ಅಂತಕ್ಕಂಥ ಗ್ರಾಮದಲ್ಲಿ ಜನಿಸಿದ್ರು. ಇವರು ಹಲವಾರು ಪ್ರತಿಭಾ ರಚನೆಯನ್ನು ಮಾಡಿದ್ದು, ಕವಿ ಕಣ್ಣನಾಡು, ವಿಷ ನಿಮಿಷಗಳು, ಭಾರತದ ಹಳ್ಳಿಗಳು, ಹಾಲ ಹಲ, ಶಿವನ ಬುಟ್ಟಿ, ತಾಯಿ ನೋಟ, ರಾಜರಾಣಿ ದೇಕೋ ಮುಂತಾದವುಗಳನ್ನ ಬರೆದಿರ್ತಕ್ಕಂಥವ್ರಿಗೆ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದ್ದೇವೆ. ತಲಕಾಡಿನ ವೈಭವ ಬರೆದಿರ್ತಕ್ಕಂಥವ್ರು ಹಿರೇಮಲ್ಲೂರು ಈಶ್ವರನ್. ಇವರು ಪ್ರವಾಸ ಕಥನದ ವಿವರವನ್ನ ಹೇಳ್ತಾ ಇದ್ದಾರೆ ನೋಡಿ. 1950 ಅಕ್ಟೋಬರ್ ತಿಂಗಳು ಮಂಗಳವಾರ 20 ತಾರೀಕು ಇವರು ಪ್ರವಾಸವನ್ನ ಕೈಗೊಂಡಂತ ಆರಂಭದ ದಿನಾಂಕ ಯಾವಪ್ಪ ಅಂತಂದ್ರೆ 1950 ಅಕ್ಟೋಬರ್ ತಿಂಗಳು. ಅಕ್ಟೋಬರ್ ಅಂತಂದ್ರೆ ಯಾವ ತಿಂಗಳು? 15 20 ತಾರೀಕು. ಆ 20 ತಾರೀಕು ಯಾವತ್ತು ಅಂತಂದ್ರೆ ಮಂಗಳವಾರ. ಮಂಗಳವಾರ 20 ತಾರೀಕು ಅಂತಲೇ ತಿಂಗಳು. 1950 ಅಕ್ಟೋಬರ್ ತಿಂಗಳಲ್ಲಿ ಪ್ರವಾಸವನ್ನು ಕೈಗೊಂಡಿದ್ರು. ಎಲ್ಲಿಗೆ ಹೋಗಿದ್ದಾರೆ ಅಂತಂದ್ರೆ ಈ ಕಡೆ ಸೈಡ್, ನಮ್ಮ ಸೈಡ್ ಅಂತಂದ್ರೆ ಶಿವ ಸಮುದ್ರ ಕೇಳಿದ್ರಲ್ವಾ. ಈ ಶಿವನ ಸಮುದ್ರದ ಪ್ರವಾಸಿಗರ ನೀರ್ಮನೆಯಲ್ಲಿ ಕುಳಿತುಕೊಂಡು ಈ ದಿನದ ಪಯಣದ ವಿವರ ಬರೆಯುತ್ತಿದ್ದೇನೆ. ತಲಾಡಿ ಪಯಣ ಮುಗಿಸ್ಕೊಂಡು ಸಜ್ಜೆ ಬರೀತಾ ಇರತಕ್ಕಂಥದ್ದು ಪ್ರವಾಸಿಗರ ನೀರ್ಮನೆಯಲ್ಲಿ. ಪ್ರವಾಸಿಗರ ನೀರ್ಮನೆ ಅಂತಂದ್ರೆ ನಿಲ್ಮನೆ ಅಂತಂದ್ರೆ ತಂಗುದಾಣ. ನಿಲ್ಮನೆ ಅಂತಂದ್ರೆ ತಂಗುದಾಣ ಆಯ್ತಾ. ಅಂತ ಅಂದ್ರೆ ಪ್ರವಾಸಿಗರು ಟೂರಿಸ್ಟ್ ಪ್ಲೇಸ್ ಇರುತ್ತಲ್ವಾ, ಟೂರಿಸ್ಟ್ ಹೋಮ್ಗಳು ಇರುತ್ತಲ್ವಾ, ಹೋಮ್ಗಳು ಅವ್ರು ಉಳ್ಕೊಳ್ಳಿಕ್ಕೆ ನೈಟ್ ವ್ಯವಸ್ಥೆ ಇರುತ್ತಲ್ಲ ಅದನ್ನ ನಿಲ್ಮನೆ ಅಂತ ಕರೆದಿರ್ತೇವೆ. ಅದನ್ನ ತಂಗುದಾಣ ಅಂತಂದ್ರೆ ಪ್ರವಾಸಿಗರು ಉಳ್ಕೊಳ್ಳಿಕ್ಕೆ ಇರತಕ್ಕಂಥ ಒಂದು ವ್ಯವಸ್ಥೆ. ಅಲ್ಲಿ ಕುಳಿತುಕೊಂಡು ಈ ದಿನ ಬೆಳಿಗ್ಗೆ ಸಂಜೆವಾಗಿ ಏನಾಯಿತು ಅಂತಕ್ಕಂಥದ್ದನ್ನ ವಿವರವನ್ನ ಬರೀತೇವೆ. ಯಾಕಂದ್ರೆ ಆ ದಿನ ಅಲ್ಲೇ ಬರೀಬೇಕು, ಟ್ರಿಪ್ ಮುಗಿಸ್ಕೊಂಡೋಗಿ ಬರೀತೀವಿ ಅಂದ್ರೆ ಅದಾಗದಿಲ್ಲ. ಮೊದಲ ಮರಣಕ್ಕೆ ಒಂದು ಘಟನೆಗಳು ಹಾಗಾಗಿ ಆ ಒಂದು ದಿನದ ವಿವರ ಬರೀತಾರೆ. ಈಗ ರಾತ್ರಿ 12:15 ಈಗ ಟೈಮ್ ಎಷ್ಟಪ್ಪ ಅಂತಂದ್ರೆ 12:15 ಅಂತಂದ್ರೆ 12:15 ಅಂತಂದ್ರೆ ಯಾವ ದಿನ ಅವರು 20 ಹೋಗಿರ್ತಕ್ಕಂಥದ್ದು ಹೌದಲ್ವಾ. ಅಂದ್ರೆ 12:15 ಆಗಿದೆ ಮಧ್ಯರಾತ್ರಿ ಅಂದ್ರೆ ಎಷ್ಟೊತ್ತು ಹೌದಲ್ವಾ. ಮಧ್ಯರಾತ್ರಿ 12 ಮೇಲೆ 15 ಅಂತಂದ್ರೆ ಅದು ಮಾರನೇ ದಿನ ಆಗಿದೆ, ನಿಮಿಷವಾಗಿದೆ, 15 ಆಗಿದೆ. ಸುತ್ತಡ ಲೋಕವೆಲ್ಲ ಮಲಗಿಕೊಂಡಿದೆ. ಇವರ ಅಕ್ಕ ಪಕ್ಕ ಇರ್ತಕ್ಕಂಥ ಎಲ್ಲರೂ ಪ್ರವಾಸಿಗರು ಮಲಗಿಕೊಂಡವರೆ. ಅದರಡು ತಲೆ ಯಾರ ತಲೆ ಓಡಾಡ್ತಾರೆ, ದೇವಗಳು ಓಡಾಡೋ ಟೈಮ್ ಅಂತ ನಾವು ಕರಿತೀವಿ ಹೌದಲ್ವಾ. ಅಲ್ಲಿ ಇವರು ಆ ಒಂದು ಸಂದರ್ಭದಲ್ಲಿ ಕುಳಿತುಕೊಂಡು ಬರೀತಾ ಇದ್ದಾರೆ. ಯಾವ ತಾರಲ್ಲಿ 11 ಕೂತ್ಕೋದಿದ್ದೀರಾ ಇಲ್ಲಲ್ಲ, ಹಂಗೇನಾದ್ರು ಕೂತಿದ್ದಿದ್ರೆ ಟಾವಲ್ಲಿ ಬರ್ಬೋದು ಹೌದಲ್ವಾ. ಬರ್ತೇನೆ ಸುತ್ತಣ ಲೋಕವೆಲ್ಲ ಅಂತಂದ್ರೆ ಆ ನಿಲ್ಮನೆಯಲ್ಲಿ ಎಲ್ಲರೂ 12 ಆತ್ಮ ನೆಚ್ಚರ ಓಡಾಡ್ತಾರೆ ಇಲ್ಲಲ್ವಾ. ಎಲ್ಲರೂ ನಿಂತೆ ಕೇಳುವ ಬಳಿಗಿರ್ತಾರೆ, ನಿಂತೆಯನ್ನು ಮಾಡ್ತಾ ಮಲಗಿಕೊಂಡಿದೆ. ನನ್ನ ಬಳಿ ನನ್ನ ಅಂತನಲ್ಲಿ ಹಿರೇಮಲ್ಲೂರೀಶ್ವರ ಯುವತರ ಹೇಳ್ತಾರಂಥದ್ದು ಇವರ ಹತ್ರ ಇವರ ಜೊತೆಯಲ್ಲಿ ನನ್ನ ಗೆಳೆಯರು ಇವರ ಗೆಳೆಯರು ಜೊತೆಗೆ ಕನ್ನಡದ ಯಾತ್ರಿಕರು ಅಂತಂದ್ರೆ
ಕನ್ನಡ ಅಂತ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಬಂದಿರ್ತಕ್ಕಂಥವ್ರು ಅಂತಂದ್ರೆ ಟೂರಿಸ್ಟ್ ಬಂದಿರ್ತಾರಲ್ಲ ಜನ, ಅವರೆಲ್ಲರೂ ಈ ಒಂದು ನೀನು ಮನೆಯಲ್ಲಿ ತಂಗುದಾಣದಲ್ಲಿ ಕೆಲವು ಮೊದಲೇ ಬುಕ್ ಮಾಡಿರ್ತಾರಲ್ಲ ಕೆಲವೊಂದು ಪ್ಲೇಸ್ಗಳಿಗೆ ನಾವು ಹಾಲ್ಟ್ ಆಗ್ತೀವಿ ನೈಟ್ ಟೈಮಲ್ಲಿ ಅಂತ. ಹಾಗಾಗಿ ಆ ತಂಗುದಾಣದಲ್ಲಿ ಮಲಗಿದ್ದಾರೆ. ಇಂದು ದಿನವೆಲ್ಲ ಅಲ್ಲಿಂದ ಅಲ್ಲಿಂದ ತಡೆದು ನಿದ್ರೆ ಹೋಗಿದ್ದಾರೆ ಅಂತೆಲ್ಲ ಬೆಳಿಗ್ಗೆಯಿಂದ ಸಂಜೆವರೆಗೂ ಟೂರಿಸ್ಟ್ ಪ್ಲೇಸಸ್ ಮುಂದೆ ಕೂತ್ತೀವ, ಓಡಾಡ್ತೀವಿ, ನೆಗಿತೀವಿ, ಕುಣಿತೀವಿ, ಒಂದು ಕಡೆಗೆ ಒಂದು ಕಡೆ ತಿರುಗಾಟ ಆಗಿರುತ್ತೆ, ಅಲದಾಟ ಆಗಿರುತ್ತೆ. ಹಾಗಾಗಿ ಎಲ್ಲ ನಡೆದು ನಡೆದು ಆಯಾಸ ಆಗಿ ಏನಾಗುತ್ತೆ, ಆಯಾಸ ಆದಾಗ ಬೇಗ ನಿದ್ರೆ ಬರುತ್ತೆ. ಹಾಗಾಗಿ ಎಲ್ಲರೂ ಬೇಗ ನಿದ್ದೆಯನ್ನು ಮಾಡಿಬಿಟ್ಟವ್ರೆ, ಮಲಗಿಕೊಂಡವ್ರೆ, ನಿದ್ರೆ ಹೋಗಿದ್ದಾರೆ ಎಲ್ಲರೂ ಮಲಗೋರು. ಶಿವನ ಸಮುದ್ರವನ್ನು ಒಳಸೇರುವ ಮುನ್ನ ಬೆಳಿಗ್ಗೆ ಒಂದು ಹೊರಡ್ರಲ್ಲ, ಆ ಶಿವ ಸಮುದ್ರಕ್ಕೆ ಹೋಗೋದಕ್ಕಿಂತ ಮುಂಚೆ ಆ ಒಂದು ಶಿವನ ಸಮುದ್ರದ ಗೇಟ್ ಹತ್ರ ಬಳಿಯಿಂದ ಸುಬ್ರಹ್ಮಣ್ಯಂ ನಮ್ಮನ್ನು ವಿಶ್ವಾಸದಿಂದ ಸ್ವಾಗತಿಸಿದರು. ಆ ಗೇಟ್ ಅಂದ್ರೆ ಒಂದು ಕೈ ಕಟ್ಟಿದ್ರು ಯಾರು, ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಅನ್ನೋ ಒಬ್ಬ ಟೂರಿಸ್ಟ್ ಗೈಡ್, ಅವರೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತಕ್ಕಂತಹ ವ್ಯಕ್ತಿ. ಅವರ ನೀಲ್ಮನೆಯನ್ನು ಕೂಡಲೇ ಖಾಲಿ ಮಾಡಿಸಿಕೊಂಡು ವಿಶ್ವಾಸದಿಂದ ಸ್ವಾಗತಿಸಿದ್ರು. ಫಸ್ಟು ಹೋದ ಬನ್ನಿ ಚೆನ್ನಾಗಿದ್ರೆ, ಎಲ್ಲ ಪ್ರಯಾಣ ಎಲ್ಲ ಚೆನ್ನಾಗಿತ್ತ, ಸುಖಕರವಾಗಿತ್ತಾ, ಬನ್ನಿ ಬನ್ನಿ ಅಂತ ಕರೆದ್ರು. ಕರೆದಂತವ್ರು ಏನು ಮಾಡ್ತಾರೆ, ಅವ್ರಿಗೆ ಊರದಿಕ್ಕೆ ಊರಲ್ಲಿ ಕೆಲಸ ಮಾಡ್ಕೊಡ್ಬೇಕಲ್ವ, ಫಸ್ಟ್ ಆ ಒಂದು ತಂಗುದಾಣವನ್ನು ಖಾಲಿ ಮಾಡಿಸಲು ಬೇರೆಯವರಿದ್ರಲ್ವ. ಅಂದರೆ ಇಂಥ ದಿನದವರೆಗೆ ಅಂತ ಆಲ್ರೆಡಿ ಬುಕ್ ಆಗಿರ್ತಾವಲ್ವ, ಅವ್ರಿಗೆ ಈಗ ರಿಜಿಸ್ಟ್ರೇಷನ್ ಅಂತ ಕರಿತೀವಿ, ಟ್ರೈನಲ್ಲಿ ರಿಜಿಸ್ಟ್ರೇಷನ್ ಆಗ್ತವೆ, ಅವ್ರಿಗೆ ಸಿ ಮೀಸಲಾಗಿರುತ್ತೆ ಆ ದಿನ ಅಂತ. ಹಂಗಾಗಿ ಇವ್ರು ಮೊದಲೇ ರಿಸರ್ವ್ ಮಾಡಿಸಿದ್ರು. ಹಾಗಾಗಿ ಏನಾಯ್ತು, ಆ ಒಂದು ನೀಲ್ಮನೆಯನ್ನ ಪ್ರವಾಸಿಗರ ಮನೆಯನ್ನು ಖಾಲಿ ಮಾಡಿಸ್ಕೊಟ್ರು. ಯಾರು ಖಾಲಿ ಮಾಡಿಸ್ಕೊಟ್ಟಂಥವ್ರು, ಸುಬ್ರಹ್ಮಣ್ಯಂ ಅಂತಕ್ಕಂಥವ್ರು. ಹಾಸಿಗೆ ಹಾಸಿಕೊಟ್ಟವ್ರಿಗೆ ಇರ್ತಕ್ಕಂಥವ್ರು ಎಲ್ಲರಿಗೂ ಹಾಸಿಗೆಯನ್ನು ಹಾಸ್ಕೊಟ್ರು ಬಂದಂಥವ್ರಿಗೆಲ್ಲ ನೀವು ಬೆಳೀತಾರೆ, ರೋಲ್ ಮಾಡಿ ರೋಲ್ ಮಾಡಿ ಅಂದ್ಕೊಂಡು ಇಟ್ಟಿರ್ತಾರಲ್ವ, ಹಾಸಿಗೆಯನ್ನು ಹಾಸ್ಕೊಟ್ರು. ಊಟ ಉಪಚಾರದ ಬಗ್ಗೆ ಏನು ಹೇಳಿದ್ರು, ಊಟ ಮಾಡಿದ್ದೀರಾ, ತಿಂಡಿ ತಿಂದಿರಾ, ಎಲ್ಲ ಊಟದ ವ್ಯವಸ್ಥೆ ಏನಾದ್ರು ಮಾಡ್ಕೊಡ್ಬೇಕಾ, ಇಲ್ಲೆಲ್ಲೂ ಕೂಡ ಅದ್ರ ಊಟದ ವ್ಯವಸ್ಥೆ ಸಿಗೋದಿಲ್ಲ ಅಂದ್ರೆ ಅವ್ರದ್ದು ಗೊತ್ತಿರುತ್ತೆ ಎಲ್ಲಿ ಸಿಗುತ್ತೆ ಅಂತ. ನಾವು ಹೊಸ ಹೋಗಿ ಪರದಾಡಬೇಕು, ಅವ್ರಿಗೆ ಊಟ ಡೈರೆಕ್ಟ್ ಊಟ ಬೇಕು ಅಂತ ಕೊಡ್ತಾರಲ್ವ. ಹಾಗಾಗಿ ಎಲ್ಲವನ್ನ ಕೇಳಿದ್ರು ಸರಿ, ಕೊನೆಗೆ ಹೋಗು ಎಲ್ಲ ವ್ಯವಸ್ಥೆ ಆದ್ಮೇಲೆ ಗುಡ್ ನೈಟ್ ಹೋಗಿ ಮಲ್ಲಿ ಕಳೆಯಲ್ವೇ ಅಂತ ಅಂದ್ಬಿಟ್ಟು ಗುಡ್ ನೈಟ್ ಅಂತ ಹೇಳ್ಬಿಟ್ಟು ಹೊರಟು ಹೌದಲ್ವ. ನೋಡಿ ಸುಬ್ರಹ್ಮಣ್ಯಂ ನೌಕರನೇನೋ ಹೌದು, ನೌಕರ ಕೆಲಸಗಾರ, ಅಲ್ಲಿ ಒಂದು ಕೆಲಸವನ್ನು ಮಾಡ್ತಕ್ಕಂಥ ವ್ಯಕ್ತಿ. ಆದರೆ ಆ ವ್ಯಕ್ತಿ ನಮ್ಮನ್ನು ಅಷ್ಟೊಂದು ಪ್ರೀತಿ ವಿಶ್ವ, ನಾವು ಕೂಡ ಯಾರು ಮಾತಾಡೋರು ಅಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಮಾತಾಡ್ಸೋದಿಲ್ಲ. ಆದರೆ ಅವರು ಅಷ್ಟೊಂದು ಪ್ರೀತಿ ವಿಶ್ವಾಸ ಆಗ ಆಧಾರದಿಂದ ಏನು ಮಾಡ್ತಾರೆ, ನಮ್ಮನ್ನ ಸ್ವಾಗತಿಸೋದ್ರಲ್ಲವ, ಅವರಿದ್ದಂತಹ ಸ್ವಾಗತ ಮತ್ತು ವಿಶ್ವಾಸದಲ್ಲಿ ನಮ್ಗೆ ಅಷ್ಟು ಸಾಕು. ಯಾರು ಹೊರಗಡೆ ಹೋದ ಸಂದರ್ಭದಲ್ಲಿ ಇಷ್ಟು ಮಾತಾಡ್ಸೋದ್ರೆ ನಮಗೇನು ಆಕಾಶದಲ್ಲಿ ಸ್ವರ್ಗವೇ ನಮ್ಗೆ ಸಿಕ್ಕಿದಷ್ಟು ಖುಷಿ ಆಗುತ್ತೆ. ಆ ರೀತಿ ಒಂದು ತುಂಬ ಖುಷಿ ಆಯಿತು. ಆದರೆ ಅವರನ್ನು ನೆನೆಸ್ಕೊಂಡ್ರೆ ಆ ಸುಬ್ರಹ್ಮಣ್ಯಂಗಿಂತ ನಾವು ಸಣ್ಣವರು ಇರುವಲ್ಲಿ ಸಂದರ್ಭ ಹೌದು. ಪ್ರೀತಿ ವಿಶ್ವಾಸಕ್ಕೆ ಹೆಚ್ಚಿನ ಮುನ್ನಡೆಯನ್ನು ಕೊಡಬೇಕು. ಇತ್ತೀಚಿನ ದಿನಗಳಲ್ಲಿ ಹಣಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಾ ಇದ್ದೀವಿ, ಅದನ್ನು ಬಿಟ್ಟು ಪ್ರೀತಿ ವಿಶ್ವಾಸಕ್ಕೆ ಅವರು ನಡ್ಕೊಳ್ತಕ್ಕಂಥ ರೀತಿಗೆ ಹೆಚ್ಚಿನ ಮುನ್ನಡೆಯನ್ನು ಕೊಡಬೇಕು. ತಲಕಾಡಿನ ಇತಿಹಾಸದಲ್ಲಿ ಗಂಗರ ಇತಿಹಾಸ ಜೈನ ಧರ್ಮದ ವಿವರಣೆ ಇದೆ. ಹೌದು, ನಮ್ಮ ಈ ತಲಕಾಡನ್ನು ನಾವು ನೋಡಿದ್ರೆ ತಲಕಾಡಿನ ಇತಿಹಾಸದ ಪೂರ್ಣ ಪ್ರಮಾಣದಲ್ಲಿ ನಾವು ತಿಳ್ಕೊತು ಅಂತ ಅಂದ್ರೆ ನಮ್ಗೆ ಇಲ್ಲಿ ಗಂಗರ ಇತಿಹಾಸ ಇದೆ. ಹೌದು, ಗಂಗರ್ ಅಂದ್ರೆ ತಲಕಾಡಿನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡಿರ್ತಕ್ಕಂಥವ್ರು ಯಾರು, ಗಂಗರ್ ಅವರ ಇತಿಹಾಸ ಇದೆ. ಜೊತೆಗೆ ಜೈನ ಧರ್ಮದ ವಿವರಣೆ ಇದೆ. ಜೈನ ಧರ್ಮ ಯಾವ ರೀತಿ ಹೆಚ್ಚು ಮನ್ನಣೆಯನ್ನು ಪಡ್ಕೊಡ್ತು, ಪ್ರವರ್ಧಮಾನಕ್ಕೆ ಬಂತು ಅಂತಕ್ಕಂಥ ವಿವರಣೆ ಇದೆ. ಕನ್ನಡ ಸಾಹಿತ್ಯದ ಕಥನವಿದೆ. ನಮ್ಮ ಕನ್ನಡ ಸಾಹಿತ್ಯ ಎಷ್ಟು ಬೆಳವಣಿಗೆ ಉಂಟು, ರನ್ನ ಪೊನ್ನ ಜನ್ನ ಅತ್ತಿಮಬ್ಬೆ ಚಾಮುಂಡರಾಯ ಇಂಥವರೆಲ್ಲರೂ ಮಹಾನ್ ವ್ಯಕ್ತಿತ್ವಗಳು ಅವರ ಒಂದು ಸಾಹಿತ್ಯ ಕೃತಿ ರಚನೆ ಮಾಡೋದಕ್ಕೆ ಕಾರಣವೇ ಈ ಒಂದು ತಲಕಾಡು ಅಂತಕ್ಕಂಥದ್ದು. ಹೊಯ್ಸಳರ ವಾಸ್ತುಶಿಲ್ಪದ ವಿವರಣೆ ಇದೆ. ಅವ್ರು ಹೊಯ್ಸಳ, ಹೊಯ್ಸಳರು ಕೇಳಿದೀವಲ್ವ, ಆ ಹೊಯ್ಸಳ ವಾಸ್ತುಶಿಲ್ಪ, ಅವ್ರ ವಾಸ್ತುಶಿಲ್ಪದ ಶೈಲಿ ನಮ್ಗೆ ಗೊತ್ತೇನು, ಯಾವಾಗಲೂ ಕೂಡ ಆ ಒಂದು ಸ್ಟಾರ್ ಶೇಪಲ್ಲಿ ಗರ್ಭಗುಡಿಯನ್ನು ನಿರ್ಮಂದ್ರೆ ದೇವಾಲಯವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು. ಹೋದ್ರ ಎತ್ತರದ ಜಗತ್ತಿರುತ್ತೆ, ನೀವು ನೋಡಿದ್ರೆ ಸ್ವತಂತ್ರವನ್ನ ಅದನ್ನ ನೋಡಿದ್ರೆ ನಮ್ಗೆ ಪೂರ್ಣ ಪ್ರಮಾಣದಲ್ಲಿ ಗೊತ್ತಾಗುತ್ತೆ, ಅದ್ರ ವಿವರಣೆ ಸಿಗುತ್ತೆ ಎಲ್ಲರಿಗೂ ಮಿಕ್ಕಲಾಗಿ. ಅದಕ್ಕಿಂತ ಹೆಚ್ಚಾಗಿ ಕನ್ನಡವೇ ಧರ್ಮ, ನಮ್ಮ ಕನ್ನಡವಾದ ನಾಡು ನುಡಿಗೋಸ್ಕರ ಹೋರಾಟವನ್ನು ಮಾಡಿ ಕನ್ನಡದೇ ಬಾಳಿನ ಪರಿಪೂರ್ಣತೆ ಎಂದು ಬಗೆದು ಅದಕ್ಕಾಗಿ ಹೋರಾಡಿ ಬೆಳೆದ ವೀರರ ಉಜ್ವಲ ಚರಿತ್ರೆ ಇದೆ. ಕನ್ನಡ ನಾಡು ನುಡಿ ನಮ್ಮ ಜೀವನ, ನಮ್ಮ ಸರ್ವಸ್ವ ಎಂದು ಹೋರಾಡಿಕೊಂಡು ತಿಳ್ಕೊಂಡು ಅದಕ್ಕೋಸ್ಕರ ಹೋರಾಟವನ್ನು ಮಾಡಿ ತಮ್ಮ ಪ್ರಾಣವನ್ನಂತ ಅಸಂಖ್ಯಾತ ಮಹನೀಯರ ಒಂದು ಉಜ್ವಲ ಚರಿತ್ರೆ ಇದೆ. ಅದರ ಒಂದು ಇಷ್ಟೇ ಅಂತಕ್ಕಂಥದ್ದು ನಮ್ಗೆ ಎಲ್ಲಿ ಸಿಗುತ್ತೆ, ಗಂಗರ ಇತಿಹಾಸದಲ್ಲಿ ಅಥವಾ ಈ ತಲಕಾಡಿನ ಇತಿಹಾಸದಲ್ಲಿ ನಮಗೆ ಸಿಗುತ್ತೆ. ಗಂಗರ ರಾಜ ಗಂಗವಾಡಿ ಅಂತ ಹೆಸರಾಗಿದೆ. ಹಿಂದಿನ ಕಾಲದಲ್ಲಿ ಗಂಗರ ರಾಜ್ಯವನ್ನು ಏನಂತ ಕರೀತಾ ಇದ್ವಿ ಅಂತಂದ್ರೆ ಗಂಗವಾಡಿ ಅಂತ ಕರೀತಾ ಇದ್ವಿ. ಏನಂತ ಕರೀತಾ ಇದ್ವಿ, ಗಂಗವಾಡಿ. ಇದು ಯಾರ ಒಂದು ಸಾಮ್ರಾಜ್ಯ, ಗಂಗರ ಸಾಮ್ರಾಜ್ಯ. ಗಂಗಾಸ್ ಕೇಳಿದ್ರಲ್ವ, ಗಂಗರು ಈ ಸೋಷಲ್ ಕೇಳಿದ್ರಲ್ವ, ಆ ಗಂಗರ ಗಂಗವಾಡಿ ಅಂತ ಕರೀತಾ ಇದ್ವಿ. ಇವರ ಗಂಗರ ಮೊದಲ ರಾಜಧಾನಿ ಯಾವ್ದಾಗಿತ್ತು ಅಂತಂದ್ರೆ ಕೋಲಾರ. ಗಂಗರ ಮೊದಲ ರಾಜಧಾನಿ ಯಾವುದು, ಕೋಲಾರ. ನಂತರ ಅದೇನ್ ಮಾಡಿದ್ರು, ಕೋಲಾರದಿಂದ ತಲಕಾಡಿಗರು
ಶತಮಾನಗಳವರೆಗೆ ಆಳ್ವಿಕೆ ಮಾಡಿದಂತಹ ಕೀರ್ತಿ ಯಾರಿಗೆ ಸಲ್ಲತ್ತಪ್ಪ ಅಂತಂದ್ರೆ ಯಾರಿಗೆ ಗಂಗರಿಗೆ ಸಲ್ಲುತ್ತೆ. ಅವರು ಯಾವ ಯಾವ ರೀತಿ ತಮ್ಮ ಒಂದು ಜೀವನವನ್ನ ಇದು ಮಾಡಿದ್ರು ನಡೆಸಿದ್ರು ಅಂತಕ್ಕಂಥದ್ದು ಎಲ್ಲದರ ಬಗ್ಗೆ ನಾವೇನ್ ಮಾಡೋಣ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ.